ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಳಿಯ ಶ್ರೀ ಬೇಟರಾಯಸ್ವಾಮಿ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವ ಹರಿದು ಬಂದ ಭಕ್ತ ಸಾಗರ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಳಿಯ ಗುಡ್ಡದ ಮೇಲೆ ನೆಲೆಸಿರುವ ಪುರಾಣ ಪ್ರಸಿದ್ಧ ಭೂದೇವಿ ಶ್ರೀದೇವಿ ಸಮೇತ ಬೇಟರಾಯಸ್ವಾಮಿ 88ನೇ ವರ್ಷದ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶಿಡ್ಲಘಟ್ಟ ತಾಲೂಕು ಆಡಳಿತದ ಪರವಾಗಿ ತಹಸೀಲ್ದಾರ್ ಕೆ ಅರುಂಧತಿ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಶಾಸಕ ವಿ ಮುನಿಯಪ್ಪ, ಎಸ್ಎನ್ ಕ್ರಿಯೇಟ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಸೇರಿದಂತೆ ಪ್ರಮುಖರು ನಾನಾ ಪೂಜೆ, ಹೋಮ, ಹವನ, ಅಭಿಷೇಕ ಹಾಗೂ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಸ್ಎನ್ ಕ್ರಿಯೇಟ್ ಟ್ರಸ್ಟ್ ಅಧ್ಯಕ್ಷ ಆಂಜಿನಪ್ಪ ಪುಟ್ಟು ಮಾತನಾಡಿ, ತಾಲೂಕಿನಾದ್ಯಂತ ಉತ್ತಮ ಮಳೆ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂಬ ಆಶಾದಾಯದೊಂದಿಗೆ ಈ ಹೋಳಿ ಹುಣ್ಣಿಮೆಯ ದಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಬೇಟರಾಯಸ್ವಾಮಿ ರಥೋತ್ಸವ ನಡೆಯುವುದು ವಿಶೇಷವಾಗಿದ್ದು, ಕತ್ತಲಿನಿಂದ ಬೆಳಕಿನೆಡೆಗೆ ಈ ಹೊಸ ವರ್ಷದ ಆರಂಭದಲ್ಲಿ ಕತ್ತಲನ್ನು ಓಡಿಸಿ ಈ ಹೋಳಿ ಹುಣ್ಣಿಮೆ ದಿನ ಎಲ್ಲರ ಬಾಳಲ್ಲಿ ಬೆಳಕು ತುಂಬಲಿ ಎಂದು ಶುಭ ಹಾರೈಸಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಚಿಕ್ಕದಾಸರಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಬೇಟರಾಯಸ್ವಾಮಿ ದೇವಸ್ಥಾನದ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಹುಣ್ಣಿಮೆ ವಿಶೇಷ. ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಇಲ್ಲಿ ಪೂಜೆಯನ್ನ ಸಲ್ಲಿಸಿ ದೇವರ ಆಶೀರ್ವಾದ ಪಡೆದು ಒಳ್ಳೆ ರೀತಿ ಮಳೆ ಬೆಳೆ ಎಲ್ಲನೂ ಸಕಲ ರೀತಿಯಲ್ಲಿ ಒಳ್ಳೇದಾಗುತ್ತೆ ಅನ್ನೋ ಒಂದು ವಾಡಿಕೆ ತಾಲೂಕಿನಾದ್ಯಂತ ಒಂದು ಪದ್ಧತಿ ಇಲ್ಲಿ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷದ ಸಹ ಒಂದು ದೇವರನ್ನ ಒಂದು ರಥೋತ್ಸವ ಕಾರ್ಯಕ್ರಮ ಸಹ ಯಶಸ್ವಿಯಾಗಿ ನಡೆದು ಎಲ್ಲರೂ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಈ ಶುಭ ದಿನ. ಕತ್ತಲಿನಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಹೊಸ ವರ್ಷದ ಆರಂಭದಲ್ಲಿ ಒಂದು ಕತ್ತಲನ್ನು ಓಡಿಸಿ ಪೌರ್ಣಿಮೆ ದಿನ ಎಲ್ಲರ ಬಾಳಲು ಬೆಳಕು ತುಂಬಲಿ, ಎಲ್ಲರ ಬಾಳಲು ಹಸನಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭನ ಹಾರೈಸ್ತೀನಿ. ಶ್ರೀ ಬೇಟರಾಯಸ್ವಾಮಿ ಮೂರ್ತಿಗೆ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಪೂಜಾ ಕಾರ್ಯಕ್ರಮಗಳ ನಂತರ ಉತ್ಸವ ಮೂರ್ತಿಯನ್ನು ಅಲಂಕೃತ ತೇರಿನಲ್ಲಿ ಪ್ರತಿಷ್ಠಾಪಿಸಲಾಯಿತು. ಹತ್ತು ಹಲವು ಕಡೆಯಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬೇಟರಾಯಸ್ವಾಮಿ ನಾಮ ಜಪದೊಂದಿಗೆ ರಥದ ಹಗ್ಗ ಹಿಡಿದು ಭಕ್ತಿಭಾವದಿಂದ ರಥವನ್ನು ಹೇಳಿದು ಪುನೀತರಾದರು. ಧವಳ ಬಾಳೆಹಣ್ಣನ್ನು ತೇರಿನ ತುತ್ತ ತುದಿಯಲ್ಲಿನ ಕಳಶಕ್ಕೆ ಎಸೆದು ತಮ್ಮ ಇಷ್ಟಾರ್ಥಗಳು ಈಡೇರಲೆಂದು ಭಗವಂತನಲ್ಲಿ ಕೈಮುಗಿದು ಪ್ರಾರ್ಥಿಸಿದರು. ಚಿಕ್ಕದಾಸರಳ್ಳಿ ಕ್ಷೇತ್ರದ ಶ್ರೀ ಬೇಟರಾಯಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅದ್ಧೂರಿಯಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ತಾವು ಅನ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇರ್ತದೆ. ಹಾಗಾಗಿ ಸಾಕಷ್ಟು ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಶ್ರೀ ಬೇಟರಾಯಸ್ವಾಮಿಯವರ ಬ್ರಹ್ಮರಥೋತ್ಸವ ಅತಿ ವಿಜೃಂಭಣೆಯಿಂದ ಸತತವಾಗಿ ಸುಮಾರು ವರ್ಷಗಳಿಂದ ಸುಮಾರು ಶತಮಾನಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಈ ದೇವಸ್ಥಾನದ ವಿಶೇಷವಾಗಿದೆ. ಹಾಗೆಯೇ ಇವತ್ತು ಪ್ರತಿ ಹುಣ್ಣಿಮೆಯನ್ನು ಪ್ರತಿ ವರ್ಷದ ಹೋಳಿ ಹುಣ್ಣಿಮೆಯ ಅಂಗವಾಗಿ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಆರು ದಿನಗಳ ಸತತ ಕಾರ್ಯಕ್ರಮಗಳಲ್ಲಿ ನಮ್ಮ ತಾಲೂಕಿ ಅಲ್ಲದೆ ಸುತ್ತಮುತ್ತ ಎಲ್ಲ ಜಿಲ್ಲೆಗಳಿಂದ ಸಾಕಷ್ಟು ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳನ್ನು ಶ್ರೀ ನಮ್ಮ ಬೇಟರಾಯಸ್ವಾಮಿ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ತಾ ಬಂದಿರೋದು ಈ ದೇವಸ್ಥಾನದ ವಿಶೇಷವಾಗಿ ಮೂಡಿಬಂದಿದೆ. ಇದು ಕಾಣ್ಕೊಂತಾರೆ.
ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅಧಿಕ ಜನಸಂದಣಿ ಇರುವುದರಿಂದ ಕರಗಳ್ಳರು ಜೀಪುಗಳ್ಳರು ಇದ್ದು ನಿಮ್ಮ ಹೆಸರು ಕೊಡ್ತಿ ಹೆಸರ ಮೈನ್ ನೀವೆಲ್ಲ ಇಲ್ಲ ನಿಮ್ಮ ಹೆಸರು ವಿಜಯಕಾಂತ ಪೇಪರಲ್ಲಿ ಆಯ್ತು